our honorable minister for health and family welfare UT Abdul Qadir Karnataka dalli ಪ್ರಥಮ ಸ್ಥಾನವನ್ನು ಗಳಿಸಿದಂತಹ ನಮ್ಮೆಲ್ಲರ ಪ್ರೀತಿಯ ಮಂತ್ರಿ, ಇದೀಗ ಒಂದೆರಡು ಮಾತು, ನಂತರ ನಾವೆಲ್ಲರೂ ಬಹಳ ಕಾತರದಿಂದ ಕಾಯುವ ಶೇಖನ ಪೇರೊಡಸ್ತ. ಅಸ್ಸಲಾಮು ಅಲೈಕುಂ. SOS ಫಲಾ ಮದಿನಗರ ಕುತ್ತಾರ್ ಸಂಸ್ಥೆ ವತಿಯಿಂದ ಏರ್ಪಡಿಸಲ್ಪಟ್ಟಂತಹ ಸುನ್ನಿ ಸಮಾವೇಶದ ಈ ಒಂದು ಅರ್ಥಪೂರ್ಣ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿದ್ದು, ಈಗ ತಾನೇ ನಮ್ಮನ್ನು ಉದ್ದೇಶಿಸಿ ಮಾತಾಡಿದಂತಹ ಸುಲ್ತಾನ್ ಉಲೇಮಾ AP ಅಬುಬಕರ್ ಮುಸ್ಲಿಯಾರ್ ಕಾಂತಪುರಂ ಅವರೇ, ಇನ್ನು ಮುಂದೆ ಭಾಷಣ ಮಾಡಲಿಕ್ಕಿರುವಂತಹ ನಮ್ಗೆಲ್ಲರಿಗೂ ಬಹುಮಾನದಂತಹ ಪೇರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಸಾದ್ ಅವರೇ, ಸಮಾರಂಭದ ಅಧ್ಯಕ್ಷ ಸ್ಥಾನ ವಹಿಸಿದಂತಹ ಜನಾಬ್ ವೈ ಅಬ್ದುಲ್ ಕುನ್ಯಾಜಿ ಅವರೇ, ಜಿಲ್ಲಾ ವಕ್ಫ್ ಅಧ್ಯಕ್ಷರಾಗಿರುವಂತಹ ರಶೀದಾಜಿ ಅವರೇ, ಬಹುಮಾನದಂತಹ ಜೈನಿ ಉಸ್ತಾದ್ ಅವರೇ, ಅದೇ ರೀತಿ ವೇದಿಕೆ ಮೇಲಿರುವಂತಹ ಎಲ್ಲೆಲ್ಲ ಆತ್ಮೀಯದ ಹೈದರ್ ಪ್ರತಿಪಾಡಿ ಅವರೇ, ಜುಮ್ಮಾ ಮಸೀದಿ ಅಧ್ಯಕ್ಷರಂತಹ ಮೊಹಮ್ಮದ್ ಆಜಿ ಅವರೇ, ಇನ್ನಿತರ ಎಲ್ಲ ನಮ್ಮ ಉಲೇಮಾಗಲೇ ಉಮರಾಕಲೇ ಸಹೋದರ ಸಹೋದರರೇ, ಆತ್ಮೀಯರೇ, ಮುಂದಿರುವ ಎಲ್ಲ ಉಲೇಮಾಕಲೇ ಸಹೋದರರೇ, ಹಾಗೂ ಇನ್ನಿತರ ಸಂಘ ಸಂಸ್ಥೆ ಅಧ್ಯಕ್ಷರ ಪದಾಧಿಕಾರಿಗಳೇ, SOS SSF ಹಾಗೂ ಜುಮ್ಮಾ ಮಸೀದಿ ಇನ್ನಿತರ ನಮ್ಮ ಕಾರ್ಯಕರ್ತ ವರ್ಗದವರೇ, ಬಹುಶಃ ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ, ಯುವಕರೆಲ್ಲ ಇವತ್ತು ಸೇರಿಕೊಂಡು ಮದಿನಾನಗರದ ಹಿರಿಯರ ಮಾರ್ಗದರ್ಶನದಲ್ಲಿ, ಉಲೇಮಾಲ ಮಾರ್ಗದರ್ಶನದಲ್ಲಿ ಅಭೂತಪೂರ್ವ ಸುನ್ನಿ ಸಮಾವೇಶ ಹಮ್ಮಿಕೊಂಡು, ಬಹುಶಃ ಈಗಾಗಲೇ CM ಇಬ್ರಾಹಿಂ ಅವರು ಮಾತಾಡಿದ್ದಾರೆ, ನಮಗೆಲ್ಲಿಗೂ ಬಹುಮಾನ್ಯರು ಭಾರತ ದೇಶದ ಮುಸ್ಲಿಂ ಸಮುದಾಯದ ಅಂತಾರಾಷ್ಟ್ರೀಯ ರಾಯಭಾರ ಆಗಿರುವಂಥ AP ಉಸ್ತಾದ್ ಅವರು ನಮಗೆ ವಿಶೇಷವಾಗಿ ನಮ್ಮ ಸಂದೇಶವನ್ನು ಕೊಟ್ಟಿರ್ತಾರೆ. ಮುಂದೆ ಪೇರೋಡ್ ಉಸ್ತಾದ್ ಅವರು ಕೂಡ ಮಾತಾಡಲಿಕ್ಕಿದ್ದಾರೆ. ಇದರ ಮಧ್ಯೆ ನಾನು ಜಾಸ್ತಿ ಹೆಚ್ಚೇನು ಮಾತಾಡಲಿಲ್ಲ, ನಿಮ್ಮೆಲ್ಲರ ಸಹೋದರ ನಾನು ಹೇಳುವುದಿಷ್ಟೇ, ನಾವೆಲ್ಲರೂ ಅತಿ ಉಲೇಮಾಗಲ ಮತ್ತು ಉಮರಾಕಲ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಪ್ರೀತಿಪೂರ್ವಕ ಸಹೋದರ ಜೀವನ ಸಾಗಿಸುವಂಥ ಅವಕಾಶ ಆಗಬೇಕು. ಈಗ ತಾನೇ ಸುಲ್ತಾನ್ ಉಲೇಮಾ ಹೇಳಿದಾಗೆ, ಯುವಕರು ನಮ್ಮ ಈ ಸಮಾಜದ ದೊಡ್ಡ ಶಕ್ತಿ, ಯುವಕರು ಮತ್ತು ವಿದ್ಯಾರ್ಥಿ ಸಮುದಾಯ ಅವರ ತಂದೆ ತಾಯಿಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಿಯಂದರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜದ ಸಮುದಾಯದ ದೇಶ ಸಂಪತ್ತಾಗಿ ಮಾರ್ಪಡುವಂಥ ಅವಕಾಶ ಆಗಬೇಕಾದ್ರೆ, ಬಹುಶಃ ಅತ್ಯುತ್ತಮವಾಗಿ ನಮ್ಮ ನಡವಳಿಕೆ ಮುಖಾಂತರ ಬರುವಂಥ ಅವಕಾಶ ಆಗಬೇಕು. ನಿಮ್ಮ ತಂದೆ ತಾಯಿಯಂದರ ಕಣ್ಣೀರನ್ನು ಒರೆಸುವುದೇ ನಮ್ಮ ಮೊದಲ ಆದ್ಯತೆ ಆಗಬೇಕು ನಾನು ಹೇಳಿಕ್ಕೆ ಇಚ್ಛಿಸ್ತೇನೆ. ಮದರ್ ನಗರದ ಯುವಕರನ್ನು ಬಹುಶಃ ಮತ್ತೊಮ್ಮೆ ಅಭಿನಂದನೆ ಯಾಕೆ ಅಂತ ಹೇಳಿದರೆ, ಹಿಂದೆ ಸ್ವಲ್ಪ ಒಂದು ಬೇರೆ ಒಂದು ರೀತಿ ಇತ್ತು, ಬಹುಶಃ ಇಲ್ಲಿ ಕೆಲವರು ಇದ್ದವರು ಕೂಡ ಮನೆ ಬಿಟ್ಟು ಹೋಗ್ತಾಯಿದ್ದ ವಾತಾವರಣ ಇತ್ತು. ಈಗ ಆಗಲ್ಲ, ಈಗ ಇಲ್ಲಿ ಬಂದರೆ ಮನೆ ಮಾಡಲಿಕ್ಕೆ ತಯಾರಿಯಾಗಿ ಹಲವಾರು ಜನ ಬಂದಿದ್ದರೆ, ಇಲ್ಲಿರೋ ಹಿರಿಯರು ಉಮರಾಗಲು ಉಲೇಮಾಗಲು ಮುಖಾಂತರ ಯುವ ಜನಾಂಗೀಯರು ಅತ್ಯುತ್ತಮವಾದ ಪ್ರೀತಿಪೂರ್ವಕವಾದ ಪ್ರದೇಶ ನಿರ್ಮಾಣ ಮಾಡೋದ್ರ ಜವಾಬ್ದಾರಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಪ್ರೀತಿಪೂರ್ವಕ ಸಹೋದರದ ಮುಖಾಂತರ ನಮ್ಮ ಜೀವನ ಸಾಗಿಸುವಂಥ ಅವಕಾಶ ಮಾಡುವ, ನಾನು ನೆಮ್ಮದಿಯ ಜೀವನ ಮಾಡಬೇಕು, ಇನ್ನೊಬ್ಬ ನೆಮ್ಮದಿಯ ಜೀವನ ಮಾತ್ರ ನಿರ್ಮಾಣ ಮಾಡಬೇಕು, ಅದು ನಮ್ಮ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣದ ಮುಖ್ಯ ಗುರಿ ಆಗಬೇಕು ಹೇಳಿಕ್ಕೆ ಇಚ್ಛಿಸ್ತೇನೆ. ಸಮಸ್ಯೆಗಳು ಸ್ವಾಭಾವಿಕ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಸಮಸ್ಯೆಗಳಿಂದ ಒಂದು ಸಿಗ್ನಲ್ ಲೈಟ್ ಇದ್ದಾಗೆ, ನೀವು ವಾಹನದಲ್ಲಿ ಹೋಗುವಾಗ ಸಿಗ್ನಲ್ ಇಟ್ಟು ಬಿದ್ದರೆ ಒಂದು 5 ನಿಮಿಷ ನೀವು ನಿಲ್ಲಬೇಕಾಗ್ತದೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಮುಂದೆ ಹೋಗುವಂಥ ಏನು ಕಷ್ಟ ಸಮಸ್ಯೆಗಳು ಬಂದರೆ ಒಂದು ಸ್ವಲ್ಪ ನೀನು ತಡೆ ನಿಲ್ಲಿ, ಅಲ್ಲಾಹು ತಾಲ ವಿಶ್ವಾಸ ಇಟ್ಟುಕೊಂಡು ಬಹುಶಃ ಸಮಾಧಾನ ಹೊಂದಿದ್ದೀರಿ, ಆಟೋಮೆಟಿಕ್ ನಿಮ್ಮ ಸಮಸ್ಯೆ ಬಗ್ಗೆ ಹೋಗಿ ಹೋಗಿ, ಹೇಗೆ ನಿಮ್ಮ ಸಿಗ್ನಲ್ ಲೈಟಲ್ಲಿ ಕೆಂಪು ಲೈಟ್ ಹೋದಂಥ ಹಸಿರು ಲೈಟ್ ನೀವು ಬಂದು ಹೋಗಲೇಬೇಕಾ, ಹೋಗದಿದ್ದ ಹಿಂದಿದ್ದವನು ಬಿಡೋದಿಲ್ಲ, ಒಮ್ಮೆ ಹೋಗಂತ ಹೇಳ್ತಾನೆ. ಅದೇ ರೀತಿ ನಿಮ್ಮ ಜೀವನದ ಸಮಸ್ಯೆಗಳು ಬಗೆಹರಿಯುತ್ತದೆ, ನೀವು ಮುಂದೆ ಹೋಗುವಂಥ ವಿಚಾರಿಯೂ ಆಗಬೇಕು. ಅದು ಬಿಟ್ಟು ಸೆಕೆಂಡ್ ಲೈಟ್ ಬಿದ್ದಾಗ ನೀವು ಅರ್ಜೆಂಟ್ ಮಾಡಿ ಜಂಪ್ ಮಾಡಿದರೆ ಪೊಲೀಸ್ ಕೇಸು ಆಗುವಂಥ ಪರಿಸ್ಥಿತಿ. ಆದ ಕಾರಣ ಬಹುಶಃ ನಾವೆಲ್ಲ ತಾಳ್ಮೆಯಿಂದ ಪ್ರೀತಿ ವಿಶ್ವಾಸ ಹೋಗುವಂಥ ಅವಕಾಶ ಆಗುವಂಥ ಅವಕಾಶ ಆಗಲಿ. ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ಈ ಜುಮಾ ಮಸೀದಿಯ ಖತೀಬರು ಅಧ್ಯಕ್ಷರು ಉಲೇಮಾಗಲು ಉಮರಾಗ ಬಗೆಹರಿಸುವಂಥ ಕೆಲಸ ಮಾಡಿ, ಅದು ಶಾಶ್ವತವಾದ ಪಂಚಾಯತಿಗೆ. ಪೊಲೀಸ್ನವರು ಮಾಡಿದರೆ ಅದು ಟೆಂಪರರಿ ಪಂಚಾಯತಿಗೆ. ಆದರೆ ಶಾಶ್ವತವಾದ ಪಂಚಾಯತಿಗೆ ನಾವು ಮುಂದಿಲ್ಲುವಂಥ ಅವಕಾಶ ಆಗಲಿ. ನಾನು ಇವತ್ತು ಏನು ಕುಲಿತ ನಾನು ಯಾಕೆ ತಾಳ್ಮೆಗೆ ವಿಶೇಷ ಶಕ್ತಿ ಇದೆ ಅಂತ ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಏನಾದರೂ ಕೆಲಸ ಮಾಡಿದಾಗ ಏನಾದರೂ ಬ್ಯಾನರ್ ಹಾಕಿದರೆ ಕೆಲವೊದಕ್ಕೆ ಬ್ಲೇಗ್ರ ಹಾಕೋದು, ಕೆಲವೊದಕ್ಕೆ ಮೀಸೆ ತಿರುಗಿಸೋದು, ಮತ್ತು ಇನ್ನೊಂದನ್ನು ಬರೆಯೋದು, ಬೇರೆಲ್ಲ ವಿಚಾರಿಸೋದು. ಆಗ ಯಾರು ಬ್ಯಾನರ್ ಹಾಕಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತಿದ್ರು, ಅದು ಅವ್ನು ಮಾಡಿದ್ದಾರೆ ಇವ್ರು ಮಾಡಿದವ್ರು ಬಿಡುವ ಅವ್ರು ಕನ್ಸ ಕಂಪ್ಲೇಂಟ್ ಕೊಡಬೇಕಂತೆ. ಆಗ ನಾನು ಹೇಳ್ತಿದ್ದೆ, ಅದೆಲ್ಲ ಬಿಟ್ಟು ಬಿಡಿ ಮಾರೆ, ನಮಗೆ ಬೇರೆ ತುಂಬ ಕೆಲಸ ಇದೆ, ನಾವು ಮನುಷ್ಯರು ಕೊಟ್ಟರೆ ಎಷ್ಟು ಕೊಡ್ಬೋದು, ಅಲ್ಲಾಹು ತಾಲ ಕೊಡುವಾಗ ಯಾರನ್ನೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಕೊಡ್ತಾರೆ, ನೀವು ಸಮಾನದಿಂದ ಇದೆಯಾ ಅಂತೇಳಿ. ಬಹುಶಃ ಈಗೇನಾಗಿದೆ, ಈಗ ಬಹುಶಃ ನನ್ನ ಜಿಲ್ಲೆ ಅಲ್ಲ, ನನ್ನ ಕ್ಷೇತ್ರ ಅಲ್ಲ, ನನ್ನ ರಾಜ್ಯದ ಉದ್ದಗಲಕ್ಕೂ ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ತಾಲೂಕಿನಲ್ಲಿಯೂ ಕೂಡ ನನ್ನ ಫೋಟೋ ಮತ್ತು ಬ್ಯಾನರ್ ಬರುವಂಥ ಪರಿಸ್ಥಿತಿ ಬಂದಿದ್ದರೆ, ಅವತ್ತು ನಾನು ವಹಿಸಿಕೊಂಡ ತಾಳ್ಮೆಗೆ ಅಲ್ಲಾಹು ತಾಲ ನಿಮ್ಮ ಮುಖಾಂತರ ಕೊಟ್ಟಂಥ ಪ್ರತಿಫಲ ನಾನು ಹೇಳಿಕ್ಕೆ ಇಚ್ಛಿಸುವಂಥ ಕೆಲಸ ನಾನು ಇವತ್ತು ಮಾಡ್ತೇನೆ.
ತಾಳ್ಮೆಗೆ ವಿಶೇಷ ಶಕ್ತಿ ಇದೆ, ತಾಳ್ಮೆಗೆ ಮಹತ್ವ ಕೊಡಿ ಅಂತ ಹೇಳಿಕೊಳ್ತಾ ಮೋಸ್ಟ್ ನಮಗೆ ಪುಕ್ಕೆ ಪ್ರಭಾಷಣ ಆಗಿರುವಂತಹ ಪೇರು ಉಸ್ತಾದ ಇನ್ನಷ್ಟು ಬಹಳಷ್ಟು ಮಾರ್ಗದರ್ಶನ ನಮಗೆಲ್ಲರಿಗೂ ಕೊಡಲಿಕ್ಕಿದ್ದಾರೆ. ಶಿಕ್ಷಿತರಾಗಿ ಅತ್ಯುತ್ತಮ ಸತ್ವಾಗಿ ಮುಂದೆ ಬರುವಂಥ ಅವಕಾಶ ಆಗಲಿ, ನಾವೆಲ್ಲ ಜೊತೆ ಜೊತೆಯಾಗಿ ಮುಂದೆ ಹೋಗುವಂತ ಹೇಳಿಕೊಳ್ತಾ ಮೋಸ್ಟ್ ನಿಮ್ಮೆಲ್ಲ ಉಲೇಮಾಗಲ ನಿಮ್ಮೆಲ್ಲ ದೂ ಮುಖಾಂತರ ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸ್ಥಾನ ಇದ್ದು ಕೊಟ್ಟಿದ್ದೀರಿ. ಕೆಲಸ ಜಾಸ್ತಿ ಮಾಡಿದ ಕಡಿಮೆ ಮಾಡಿದ ನನಗೆ ಗೊತ್ತಿಲ್ಲ, ಬಹುಶಃ ನೀವು ಹೇಳಬೇಕಾಗ್ತದೆ. ಒಂದು ಮಾತಂತೂ ಸ್ಪಷ್ಟ, ನೀವು ಈ ರಾಜ್ಯದ ಯಾವುದೇ ಜಿಲ್ಲೆಗೆ ಹೋಗಿ, ಯಾವುದೇ ತಾಲೂಕು ಹೋಗಿ, ಯಾವುದೇ ನಿಮ್ಮ ಗ್ರಾಮಕ್ಕೆ ಹೋಗಿ, ಅಲ್ಲಿ ಹೋದ್ದು ಹೇಳಿದಾಗ ನೀವು ಮಂಗಳೂರಿನವರು ಉಳ್ಳಾಲದವರು ಅಂತ ಹೇಳಿದಾಗ ನಿಮ್ಮ ಸಮುದಾಯದ ಬಗ್ಗೆ, ಈ ಕ್ಷೇತ್ರ ಜನಸಾಮಾನ್ಯ ಜನಪ್ರತಿನಿಧಿ ಬಗ್ಗೆ ಗೌರವ ಬರುವ ಮಾತಲ್ಲದೆ ತಲೆ ತಗ್ಗಿಸುವಂತ ಯಾವುದೇ ಕೆಲಸ ಮಾಡಲಿಲ್ಲ, ಮಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ಮಾಡದ ರೀತಿಯಲ್ಲಿ ನಿಮ್ಮೆಲ್ಲ ದುವ ಇರಲಿ ಅಂತ ಆಚರಿಸಿಕೊಂಡು ನನ್ನ ಎರಡು ಮಾತು ಮುಗಿಸಿ, ಬಹುಶಃ ಇವತ್ತು ಈಗಾಗಲೇ ಆ ಒಂದು ತಮ್ಮ ಶಂಕುಸ್ಥಾಪನೆಗೆ ಇದ್ದಂಥ ನಮ್ಮ ಏನು ಇದೆ ಕಟ್ಟಡ, ಆದಷ್ಟು ಬೇಗದಲ್ಲಿ ಕಟ್ಟಡ ಬಂದು ನಿಲ್ಲುವಂಥ ಅವಕಾಶ ಆಗಲಿ. ಈ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿ ಈಗಾಗಲೇ ನಮ್ಮ ಮಸೀದಿಯ ಮುಖ್ಯ ರಸ್ತೆಗೆ 25 ಲಕ್ಷ ರೂಪಾಯಿ ಕಾಂಕ್ರೀಟೀಕರಣಕ್ಕೆ ಅನುದಾನ ಈಗಾಗಲೇ ಬಿಡುಗಡೆ ಮಾಡಿ ಮುಂದಿನ ದಿನ ಕೆಲಸವನ್ನು ನಾವು ಇವತ್ತು ಪ್ರಾರಂಭ ಮಾಡ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಯಾವುದೆಲ್ಲ ಸಹಕಾರ ಬೇಕು ಎಲ್ಲವೂ ಕೂಡ ಕೊಟ್ಟಿದ್ದಾರೆ. ನಮ್ಮ ಉಲ್ಲಾಳದಲ್ಲಿ ಸಂಬಂಧಪಟ್ಟಂತೆ ಪ್ರಥಮ ಬಾರಿಗೆ ಇವತ್ತು ಬೇಕಾದಂಥ ಅನುದಾನ, ಅಲ್ಮದಿನ ಸಂಸ್ಥೆಯಲ್ಲಿ ಬಹುಶಃ ನಾವು ಹೋಗಿ ಕೇಳಿದಾಗ ಅದಕ್ಕೆ ಬೇಕಾದಂಥ ಅನುದಾನ, ಮಾನ್ಯ ಉಸ್ತಾದನ ಕೇಳಿದಾಗ ಅದಕ್ಕೆ ಎಷ್ಟು ಅದನ್ನು ಹೇಳಲಿಕ್ಕೆ ಹೋಗೋದು, ಅಷ್ಟು ಏನು ನಂಬಲಿಕ್ಕೆ ಸಾಧ್ಯ, ಅಷ್ಟು ಇವತ್ತು ಕೊಟ್ಟಿದ್ದಾರೆ. ಎಲ್ಲ ರೀತಿಯ ಹಂತ ಹಂತವಾಗಿ ಎಲ್ಲ ಸಹಕಾರ ಮಾಡೋದು ವಿಚಾರ ಇವತ್ತು ಆಗಿದೆ. ಬಹುಶಃ ಎಮ್ ಎಲ್ ಸಿ ಬಗ್ಗೆ ಏನು ಬಂದು ನನಗೆ ಗೊತ್ತಿರಲಿಲ್ಲ. ಈ ಹಿಂದೆ ಎಮ್ ಎಲ್ ಸಿ ಆದಾಗ ಬಹುಶಃ 5 ಸೀಟಲ್ಲಿ 2 ಕೂಡ ಮುಸ್ಲಿಂ ಸಮುದಾಯ ಕೊಟ್ಟು, ಗುಲ್ಬರ್ಗ ಇಕ್ಬಲ್ ಅಹಮದ್ ಸರಡಗಿ ಮತ್ತು ಮಾಮ ಜಬ್ಬಾರ್ ಖಾನ್ ಅವರಿಗೆ ಬರೋ 2 ಸೀಟನ್ನು ಕೊಟ್ಟು 5ರಲ್ಲಿ 2 ಕೊಟ್ಟಿದ್ದಾರೆ. ಮೊನ್ನೆ ಎಮ್ ಎಲ್ ಸಿ ಪರಿಸ್ಥಿತಿ ಏನಂತ ಹೇಳಿದರೆ ಕೋಲಾರದಲ್ಲಿ ನಜೀರ್ ಅಹಮದ್ ಮಾತ್ರ ಇದ್ದು ಅವ್ರಿಗೆ ಕೊಡುವಂಥ ಸೀಟ್ ಇತ್ತು, ಅವ್ರ ಕಡೆಗಳಿಗೆ ನನಗೆ ಬೇಡ ಸೀಟ್ ಅಂತೇಳಿ ಬಹುಶಃ ಅವ್ರ ಹೆಬ್ಬಾಲೆ ಕೇಳ್ತಾ ಇರ್ಬೋದು. ಎಮ್ ಎಲ್ ಎಗೆ ನನಗೆ ಸೀಟ್ ಬೇಡ ಅಂತ ಅವ್ರು ಹೇಳಿದ ಕಾರಣದಲ್ಲಿ ಕೊಡಲಿಕ್ಕೆ ಆಗದಂಥ ಪರಿಸ್ಥಿತಿ ಆಗಿದೆ. ರಾಜ್ಯದಲ್ಲಿ ಕೆಲವೊಂದು ಸಮಸ್ಯೆ ಬರ್ತದೆ, ಒಂದು ಮಾತೊಂದು ಸ್ಪಷ್ಟ, ನಮ್ಮ ಸಮುದಾಯಕ್ಕೆ ಮತ್ತು ಸಮಾಜಕ್ಕೆ ಪೂರಕವಾಗುವ ವಾತಾವರಣ ಸರ್ಕಾರ ಮಾಡ್ತದೆ, ಅದಕ್ಕೆ ಬದ್ಧರಾಗಿದೆ ಅಂತ ನಾನು ಹೇಳಿಕೊಳ್ತಾ ನಿಮ್ಮೆಲ್ಲರ ವಿಶ್ವಾಸ ಉಳಿಸುವಂಥ ಕೆಲಸ ಖಂಡಿತವಾಗಿ ಮಾಡೇ ಮಾಡ್ತಾ ಹೇಳಿಕೊಂಡು ಮತ್ತೊಮ್ಮೆ ಉಲೇಮಾಗಳ ಹಿರಿಯಕ್ಕಿರೋ ದೂರನ್ನು ಯಾಚಿಸಿ ನಾನು ಮಾತು ಮುಗಿಸ್ತೀನಿ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ್. ಪ್ರಿಯಪಟ್ಟ ಸಹೋದರರೇ.